ब्लॉक कांग्रेस समिति बेल्तंगड़ी राजीव गांधी पंचायत राज घटक बेल्तंगड़ी द्रवतियिंद ग्राम पंचायती जनप्रतिनिधिगळ हक्कु मोटकु माडी विकेंद्रीकरण व्यवस्थेयन्न दुर्बलगोळिसि केंद्रीकरणगोळिसुत्तिरुव बीजेपि सरकारद विरुद्ध प्रतिभटने बेल्तंगड़ी तालूक पंचायत कचेरि एदुरु नडेयितु। माजी शासकरद के वसंत बंगेरा अवरु प्रतिभटनेयन्न उद्देशिसि मातनाडि ग्राम पंचायती जनप्रतिनिधिगळ हक्कु मोटकु माडि विकेंद्रीकरण व्यवस्थेयन्न दुर्बलगोळिसि केंद्रीकरणगोळिसुत्तिरुव बीजेपि सरकारद क्रमवन्न खंडिसिदरु। ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಗಂಗಾಧರ್ ಗೌಡ, ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸಂತೋಷ್ ಕೊಲ್ಡಾಡ್, ಬೆಳ್ತಂಗಡಿ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಘಟಕದ ಅಧ್ಯಕ್ಷರಾದ ಪ್ರಶಾಂತ್ ವೇಗಸ್ ರಾಯ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು। ಆದಾಯ ನಮ್ಮಿಂದಾಗಿ ಬರ್ತೆ ಅಂತಾದ್ರೆ ಒಂದು 100 ರೂಪಾಯಿ ನಮಗೆ ದುಡಿದು 100 ರೂಪಾಯಿ ಆದಾಯ ಮನೆ ತಕೊಂಡು ಹೋಗಬೇಕಾದ್ರೆ ನಿಮಗೆ 250 ರೂಪಾಯಿ ಕೊಡಬೇಕಾಗ್ತದೆ। ಅಷ್ಟು ತೆರಿಗೆಯನ್ನು ನಾವು ಪಾವತಿ ಮಾಡಬೇಕಾಗ್ತದೆ। ನಮಗೆ 100 ರೂಪಾಯಿ ದಿಕ್ಕಾರ ಮಾಡಿದಂತ ಬಿಜೆಪಿ ಸರ್ಕಾರಕ್ಕೆ ಹೇಳಿ ದಿಕ್ಕಾರ 40 ಶೇಕಡ ಕಮಿಷನ್ ಪಡೆದ ರಸ್ತೆ ಮಾಡಿದ ಈ ದುರಾವಸ್ಥೆಗೆ ಕಾರಣ ಆದ ಬಿಜೆಪಿ ಸರ್ಕಾರಕ್ಕೆ ಹೇಳಿ ದಿಕ್ಕಾರ ಒತ್ತಾಯ ಮಾಡಿದ್ದೇವೆ ಕನಿಷ್ಠ 15 ದಿನದಲ್ಲಿ ಸರಿಪಡಿಸಿ ಅಂತ ಹೇಳಿದ್ದೇವೆ। ಪಂಚಾಯತ್ನ ಅಧ್ಯಕ್ಷರ ಅಧಿಕಾರವನ್ನು ಮೊಟಕೊಳಿಸಿ ವಿಚಾರದಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೆವು। ಕೇಂದ್ರದಲ್ಲಿ ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಪಕ್ಷ ಅಧಿಕಾರದಲ್ಲಿದ್ದಾಗ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿತ್ತು। ಕೇಂದ್ರೀಕರಣವಾಗಿದ್ದ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿತ್ತು। ವಿಕೇಂದ್ರೀಕರಣ ಮಾಡಿ ಅಧಿಕಾರಿಗಳಿಗೆ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಉಪಾಧ್ಯಕ್ಷರಿಗಳೆಲ್ಲ ಹೆಚ್ಚಿನ ಅಧಿಕಾರವನ್ನು ಕೊಟ್ಟಿತು। ಈಗ ಈ ಸರ್ಕಾರ ಅಧ್ಯಕ್ಷರು ಚಕ್ಕಿಗೆ ಸಹಿ ಹಾಕುವಂತ ಒಂದು ಕಾರ್ಯವನ್ನು ಹಿಂದೆ ಪಡೆದಿದೆ। ಆ ಅಧಿಕಾರವನ್ನು ಮೊಟಕುಗೊಳಿಸಿದೆ। ತಕ್ಷಣ ಅಧ್ಯಕ್ಷರಿಗೆ ಸಹಿ ಹಾಕುವಂತ ಅಧಿಕಾರವನ್ನು ಕೊಡಬೇಕು ಅಂತ ಹೇಳುವಂತ ಒತ್ತಾಯವನ್ನು ನಾವು ಮಾಡಿದ್ದೇವೆ। ಅದನ್ನ ಇನ್ನೂ ಮಾಡ್ತಾ ಇದ್ದೇವೆ। ಎಷ್ಟು ದಿವಸದಲ್ಲಿ ಅದನ್ನ ಸರಿಪಡಿಸೋದಿಲ್ಲ ಅಲ್ಲಿವರೆಗೆ ಅದರ ಮುಂದೆ ಈ ಹೋರಾಟ ನಡೀತದೆ ಅಂತ ಹೇಳುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ।